ಹಾಯ್ ಫ್ರೆಂಡ್ಸ್, ನಿಸರ್ಗಡೆ ಡೈರಿ ಫಾರ್ಮ್ ಟುಡೇ ಶಿವಮೊಗ್ಗದಿಂದ ನಮ್ಮ ಕಲಾವತಿ ಮೇಡಮ್ ಹಾಸನ ನಮ್ಮಿಂದ ಒಂದು ವರ್ಲ್ಡ್ ವೈಡ್ ಅಂತ ಬಂದಿದ್ರು. ಯಾವ ತರ ತುಂಬಾ ಚೆನ್ನಾಗಿ ಸಾಕಿದ್ರು ನೋಡಿ. ಹತೋಟಿಗೆ ಬರ್ತಾ ಇರ್ಲಿಲ್ಲ ಆಲ್ಮೋಸ್ಟ್ ಇವರು ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿ ಫುಲ್ಫಿಲ್ ಮಾಡಿ ನೋಡಿ. ಇದು ಈ ಕರ ಮಗಳು ನೋಡು, ಇಲ್ಲಿ ಕರ್ನಾಟಕ ನೋಡಂಗ ಆಗೋ ಎಬಿಎಸ್ ನೋಡು. ಒಂದು ತಿಂಗಳ ಕರು ನೋಡಿ ಯಾವ ತರ ಮೇಂಟೇನ್ ಮಾಡಿದ್ದಾರೆ ಅಂತ. ಇಷ್ಟು ಚೆನ್ನಾಗಿ ಸಾಕಾಣಿಕೆ ಮಾಡಿದ್ದಾರೆ. ಒಂದು ತಿಂಗಳ ಕರು ಅನ್ನಕ್ಕೆ ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡುವ ಅಂತ ಬಂದಿದ್ದಾರೆ. ನೋಡಿ ಯಾವ ತರ ಇದೆ ಅಂತ. ಬ್ರೂಡ್ ಎಬಿಎಸ್ ಅಲ್ಲಿ ಬ್ರೂಡ್ ಒಂದು ತಿಂಗಳು ಕರು. ಇವರಲ್ಲಿ ಕುರಿ ಸಾಕಾಣಿಕೆನೂ ಇದೆ. ಸೂಪರ್ ಆಗಿ ಕುರಿ ಸಾಕಾಣಿಕೆ ಮಾಡಿದ್ದಾರೆ. ಒಂದು ಹೆಣ್ಮಕ್ಳು ಏನೇನೆಲ್ಲ ಮಾಡಬಹುದು ಅಂತ ನೋಡಿ. ಸಾಕಾಣಿಕೆ ಯಾವ ತರ ಕುರಿ ಸಾಕಾಣಿಕೆ ಮಾಡಿದ್ದಾರೆ. ಕನಸಿದ್ರೆ ನನಸು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾರಲ್ಲ, ಕನಸು ಕಟ್ಟಿದ್ರೆ ಮಾತ್ರ ಅದು ಸಾಧ್ಯ. ಹೆಣ್ಣಾಗ್ಲಿ ಗಂಡಾಗ್ಲಿ ಈ ತರ ಹೆಣ್ಮಕ್ಳಿಗೆ ಬೆಳೆಸ್ಬೇಕು ಅಂತಾನೆ. ಈ ತರ ನೋಡಿ ಕುರಿಗಳಿಗೆ ಗ್ರೋತ್ ಈಗಿನ ಇನ್ನೊಂದು ವೇಟ್ ಮಾಡಿಲ್ಲ. ಇದು ಹಾಕದ್ಮೇಲೆ ವೇಟ್ ಮಾಡಿ ನೋಡಿ ಹೇಳ್ತಿತ್ತು. ಚೆನ್ನಾಗಿ ತಿಂತಾವ ಮೇಡಮ್ ಕುರಿಗಳು? ಹಸುಗಳು ತಿನ್ನುತ್ತೆ, ಕುರಿಗಳು ತಿನ್ನುತ್ತೆ. ಬನ್ನಿ ನೋಡಿ ಕಾಣ್ತಾರೆ. ನೀಟ್ ಮಾಡ ಅದೇನು ಅದೇನು ಫೀಡ್ ಜೊತೆ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಡ್ರೈ ಡ್ರೈ ತಿಂತಾವ ದನಗಳು ಅಷ್ಟೇ. ಡ್ರೈನೇ ಚೆನ್ನಾಗಿ ತಿಂತಾವ. ಡ್ರೈ ಕೊಟ್ರೆ ನೀರ್ ಚೆನ್ನಾಗಿ ಕುಡಿಯುತ್ತೆ ಇಮಿಡಿಯೇಟ್ಲಿ. ಹಾಗೂ ಫೀಡ್ ಅನ್ನು ಸೇಲ್ ಮಾಡ್ತಾ ಇದಾರೆ. ಇಪ್ಪತ್ ಕೆಜಿ ಇಂದ 30 ಕೆಜಿ ವರೆಗೂ ಇತ್ತು ತೂಕ. ಈಗ ಈ ಫೀಡ್ ಹಾಕಿದ್ಮೇಲೆ ಈ ಫೀಡ್ ಹಾಕಿದ್ಮೇಲೆ ಈಗ ವೇಟ್ ಮಾಡಿ ನೋಡ್ಬೇಕು ಎಷ್ಟಾಗಿದೆ ಡೆವಲಪ್ಮೆಂಟ್ ಆಗಿದೆ. ಗೊಬ್ಬರ ಗಟ್ಟಿ ಬರ್ತಾ ಇದೆಯಲ್ಲ, ಎಲ್ಲೂ ನಿಲ್ಲಲ್ಲ ನೋಡಿ. ಕಾಲು ಹಾಕಿದ್ರೆ ಅದು ಅಪಚಿ ಆಗ್ಬಿಡುತ್ತೆ, ಆ ತರ ತೆಳ್ಳ ಹಾಕಿದ್ರೆ ಅಪಚಿ ಆಗ್ಬಿಡುತ್ತೆ. ಹಸುದು ಅಷ್ಟೇ, ಹಸುದು ಏನು ನೀಟಾಗಿ ಗಟ್ಟಿಗೆ ಬರುತ್ತೆ. ಚೆನ್ನಾಗಿದೆ ಫೀಡ್ನ, ಅಷ್ಟು ಚೆನ್ನಾಗಿ ತಿಂತವೆ. ಮತ್ತೆ ಅದಕ್ಕೆ ಯಾವ್ದಕ್ಕೂ ಜ್ವರ ಕೆಮ್ಮು ಶೀತ ಯಾವ ಪ್ರಾಬ್ಲಮ್ ಅಲ್ಲ ಏನು ಬಂದಿಲ್ಲ ಒಟ್ಟಿನಲ್ಲಿ. ಅವಾಗಿನಗಿಂತ ನಮಗೇನೋ ಇದು ಬೆಟರ್ ಅನ್ನಿಸ್ತಾ ಇದೆ ಆ ಫೀಡ್ಗಳಿಗಿಂತ. ಉದ್ದೇಶ ಏನಪ್ಪಾ ಅಂದ್ರೆ ಇದಲ್ಲಿ ಮುಖ್ಯವಾಗಿ ಮೇಡಮ್ ಏನ್ ಗೊತ್ತಾ, ಫೀಡ್ ಒಂದು ಹಾಕೋದು ಒಂದು ಗ್ರೋತ್, ಎರಡನೇದಾಗಿ ನೀವು ಫೀಡ್ ಹಾಕ್ತಾ ಇರಲ್ಲ ಅದ್ರಲ್ಲಿ ಯೂರಿಯಾ. ಯೂರಿಯಾ ಕಂಟೆಂಪ್ಟ್ ಇದ್ರೆ ನೀವು ಇದೇಳ ಹಿಂಗೆ ಕೂದಲು ಉದುರೋದು ಅದು ಇದು ಸಮಸ್ಯೆ ಬಹಳ ಬರ್ತಾರೆ. ಇದರಲ್ಲಿ ಫುಲ್ ಆರ್ಗ್ಯಾನಿಕ್ ಮಾಡಿದೀವಿ ನಾವು. ಆರ್ಗ್ಯಾನಿಕ್ ಅಂದ ತಕ್ಷಣ ಈ ದವಸ ಧಾನ್ಯ ಮಿಶ್ರಣ ಏನು ಬರ್ತವೆ ಮತ್ತೆ ಅದರಲ್ಲಿ ಹತ್ತಿ ಹಿಂಡಿನೂ ಸೇರಿಸಿದ್ವಿ. ಯಾಕಪ್ಪ ಅಂದರೆ ಆ ಬೇಕಾಗಿರೋಂಥ ಪೌಷ್ಟಿಕಾಂಶ 100% ಸಿಗಲಿ. ಯಾವ ಕುರಿಗಳಿಗೆ ಬಾಚ್ಕೊಂಡು ತಿನ್ಬಿಟ್ಟು ನಾವು ಅದು ಪೇಣಿ ರೂಪದಲ್ಲಿ ಮಾಡಿಲ್ಲ. ಯಾಕೆ ಪೇಣಿ ರೂಪದಲ್ಲಿ ಮಾಡಿಲ್ಲ ಅಂದರೆ ಅದು ಮುಚ್ಚು ಮರೆ ಮಾಡಿದೆ. ಈಗ ಒಂದು ಪೇಣಿ ರೂಪದಲ್ಲಿ ಕೊಟ್ಬಿಡ್ತೀವಿ, ಅದರಲ್ಲಿ ಏನಾಗಿದೆ ಗೊತ್ತೇ ಆಗಲ್ಲ. ಇದು ನಮ್ಮಲ್ಲಿ ಕ್ವಶನ್ ಮಾಡ್ಬೋದು ಜನ, ಏನಾಗಿದೆ ಏನು ಅಂತ ಕ್ವಶನ್ ಮಾಡ್ಬೋದು. ಅದಕ್ಕೋಸ್ಕರ ಪೇಣಿ ರೂಪದಲ್ಲಿ ಮಾಡಿಲ್ಲ. ತಿಂದಿ ಡ್ರೈ ಆಗಿ ತಿಂದು ನೀರ್ ಕುಡಿದ್ಬಿಟ್ರೆ ಗ್ರೋತ್ ಆಟ್ ಕಮಿಟಿ ಸ್ಟಾರ್ಟಿಂಗ್ ನಾವು ಸುಗಂಧ ತಂದಿದ್ವಲ್ಲ ಅದನ್ನ ಅದನ್ನೇ ಟ್ರೈ ಮಾಡೋದು. ಅವಾಗಲೇ ಬಿಡ್ಲಿಲ್ಲ ಅವು, ಹಂಗಾಗಿ ನಾವೇ ಮಾಡ್ಬೇಕು. ಈಗ ನಮ್ದು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ 20 ಟನ್ ಇಂದ ಶುರು ಆಗಿದ್ದು ಇವತ್ತು 180 ಟನ್ ಬಂದಿದೆ. 180 ಟನ್ ಅದ್ರ ಮೇಲೆ ನಮ್ಗೆ ಕೊಡಕ್ ಆಗಲ್ಲ, ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ಸ್ ಮಾಡಕ್ ಆಗಲ್ಲ. ಬೆಳೀತಾ ಇದ್ರೆ ಇದೇ ಮೇನ್ ಬೇಕಾಗಿದೆ. ಹೋಸತಿ 50 ತಂದಿದ್ವಿ, ಈ ಸತಿ ಅಲ್ಲ ಹೋಸತಿ 25 ಮಾಡಿದ್ವಿ, ಈ ಸತಿ 50 ಮಾಡಿದ್ವಿ.